ಇವನು ಚಿಕ್ಕವರಿದ್ದಾಗ ಇವನು ತುಂಟಾಟಗಳನ್ನೇ ಒಂದು ಮೆಗಾ ಸೀರಿಯಲ್ ಮಾಡಬಹುದಾಗಿತ್ತು. ಶೈಲೋಲಿ ಜ್ಞಾಪಕ ಇದೆಯಾ? ಅದು ಫಿಫ್ತ್ ಅಲ್ಲೋ ಸಿಕ್ಸ್ತ್ ಅಲ್ಲೋ ಇದ್ದಾಗ ಒಂದು ಸಲ ಕ್ಲಾಸ್ನಲ್ಲಿ ಮೇಷ್ಟ್ರು ಯಾರ್ಯಾರು ಹೋಮ್ವರ್ಕ್ ಮಾಡ್ಕೊಂಡು ಬರಲಿಲ್ವೋ ಅವರೆಲ್ಲ ಎದ್ದು ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಈ ಪ್ರಜೆ ಕೂತ ಇದ್ದ, ಎದ್ದು ನಿಂತ್ಕೊಳ್ಳಿಲ್ಲ. ಮೇಷ್ಟ್ರು ನೋಡಿದ್ರು, ಹತ್ರ ಬಂದರು, ಎಲ್ಲ ಹೋಮ್ವರ್ಕ್ ಬುಕ್ ತೋರಿಸೋ. ತೋರಿಸ್ದ, ನೋಡಿದ್ರು ಹೋಮ್ವರ್ಕ್ ಮಾಡಿಲ್ಲ. ಏನಯ್ಯ ಹೋಮ್ವರ್ಕ್ ಮಾಡದೇ ಇದ್ರು ಯಾಕಯ್ಯ ಎದ್ದು ನಿಂತ್ಕೊಳ್ಳಿಲ್ಲ ಅಂತಂದ್ರು ಮೇಷ್ಟ್ರು. ಇವನು ಬಹಳ ಸೀರಿಯಸ್ ಆಗಿ, ಸರ್ ಮನೆಯಲ್ಲಿ ಹೋಮ್ವರ್ಕ್ ಮಾಡೋದು ನಮ್ಮ ಡ್ಯಾಡಿ, ಅವರೇ ಇಲ್ಲಿ ಬಂದಿಲ್ಲ, ನಾನ್ಯಾಕೆ ನಿಂತ್ಕೊಳ್ಳಿ. ಅಪ್ಪ ನೀವೇನ್ ಕಮ್ಮಿ ಇಲ್ಲ. ಏನಪ್ಪ, ನಾನು ಫಾರಿನ್ ಕಂಟ್ರೀಸ್ ಎಲ್ಲ ನೋಡಬೇಕು ಅಂತ ಹಠ ಹಿಡಿದಾಗ ನೀವೇನು ಮಾಡಿದ್ರಿ ಜ್ಞಾಪಕ ಇದೆಯಾ? ಏನು ಹಠ ಮಾಡಬೇಡ, ಎಲ್ಲ ಕಂಟ್ರೀಸನ್ನು ತೋರಿಸ್ತೀನಿ ಅಂತ ವರ್ಲ್ಡ್ ಮ್ಯಾಪ್ ತಂದು ತೋರಿಸಿದ್ರಿ. ಹೇಳ್ರಿ, ಆಫೀಸಲ್ಲೋ ಫ್ಯಾಕ್ಟ್ರಿಲೋ ಕಾಟ ಕೊಟ್ಟಿದ್ದು ಸಾಲದು ಅಂತ ಬಲೆಗೂ ಬರೋದಕ್ಕೆ ಶುರು ಮಾಡಿಬಿಟ್ರ. ಅಪ್ಪ ಇವ್ರು ನಿಮ್ಮ ಕಂಪನಿ ಇರ್ಬೇಕಿಟ್ಸಲ್ವಾ, ಇಲ್ಲೇನು ಮಾಡ್ತಿದ್ದಾರೆ? ಏನೋ ಕೆಲಸ ಇರ್ಬೇಕಣ್ಣಯ್ಯ. ಶೈಲು ನೀವು ಮಾತಾಡ್ತಾ ಇರಿ, ನಾನು ಊಟಕ್ಕೆ ಅರೇಂಜ್ ಮಾಡ್ತೀನಿ. ಬರೀ ಸಂಧ್ಯಾ, ನಾನು ಬರ್ತೀನತ್ತೆ. ಬಾ ಅಮ್ಮ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಪ್ಲೀಸ್. ಇಡೋ. ಥ್ಯಾಂಕ್ ಯು ಸರ್. ಕಂಪನಿ ವ್ಯವಹಾರಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಸಿಗ್ನೇಚರ್ ಬೇಕಾಗಿತ್ತು. ಏನು ವ್ಯವಹಾರ? ನಾನೇನಕ್ಕೆ ಸೈನ್ ಮಾಡಬೇಕು? ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಟ್ ಅಲ್ವಾ ಡೇ? ಅದು ಏನೋ ಒಂದು ಲೀಗಲ್ ಪ್ರಾಬ್ಲಮ್ ಇರಬೇಕು, ಸೈನ್ ಹಾಕಿ ಕೊಟ್ಬಿಡು. ಅಲ್ಲ ಡೇ, ವಿಷಯ ತಿಳಿದೆ ಬ್ಲೈಂಡಾಗಿ ಸೈನ್ ಹಾಕಬೇಕಾಗತ್ತಾ? ಅದು ವಿಷಯ ಇಷ್ಟೇ ಸರ್. ಸರ್ ಆಕ್ಚುಲಿ ಜೆ ಕೆ ಸರ್ ಹೆಸರಲ್ಲಿರೋ ಆಸ್ತಿನ ಒಬ್ಬ ಫ್ರಾಡ್ ಏಮಾರಿಸ್ಬಿಟ್ಟಿದ್ದಾನೆ. ಹಂಗಾಗಿ ಇವಾಗ ಅವರಿಗೆ ಫ್ರಾಡ್ಗೆ ಸರ್ಟನ್ ಪೋರ್ಷನ್ ಕೊಟ್ಟರೆ ಅವನು ಇವ್ರ ಆಸ್ತಿನ ವಾಪಸ್ ಕೊಡ್ತಾನೆ. ಇವಾಗ ಇವ್ರ ಹತ್ರ ಯಾವ ಆಸ್ತಿನೂ ಇಲ್ಲ ಸರ್ ಅವನ ಕೈ ಕೊಡೋಕ್ಕೆ. ಹಂಗಾಗಿ ಇವಾಗ ನಿಮ್ಮ ಹೆಸರಲ್ಲಿರೋ ಆಸ್ತಿನ ಇವ್ರ ಹೆಸರಿಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಟ್ರೆ ಆಮೇಲೆ ಬೇಕಾದ್ರೆ ಅದನ್ನ ಫ್ರಾಡ್ ಕೈ ಕೊಟ್ಬಿಟ್ಟು ಆಸ್ತಿನೆಲ್ಲ ಬಿಡ್ಸ್ಕೊಂಡು ಬರ್ಬೋದು. ಇದರಿಂದ ಯಾರಿಗೇನು ಪ್ರಾಬ್ಲಮ್ ಇಲ್ಲ ಸರ್. ಇದ್ದಕ್ಕಿದ್ದಾಗೆ ಫೋನ್ ಮಾಡಿ ಪ್ರೀತಿಯಿಂದ ಮಾತಾಡಿದಾಗೆ ನನಗೆ ಸಂಶಯದ ವಾಸನೆ ಮೂಗಿ ಹೊಡೆದಿತ್ತು. ಆದರೂ ನೀವು ಬದಲಾಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಬದಲಾಗೋ ಜಾತಿನೇ ಅಲ್ಲ. ಮನೆಗೆ ಬಂದಾಗ ನಗ್ತಾ ನಗ್ತಾ ಮಾತಾಡಿಸಾಗಲೇ ನನಗೊಂದು ಸಂಶಯ ಬಂದಿತ್ತು. ಜೆ ಕೆ ಸುಲಭವಾಗಿ ಇಷ್ಟು ಬೇಗ ತನ್ನ ಸೋಲನ್ನು ಒಪ್ಕೊಂಡು ನನ್ನ ಮನೆ ಕರೆಸಿರ್ಬೋದಾ ಅಂತ. ಆದರೆ ಈಗ ನೋಡಿದ್ರೆ ನನಗೆ ಕೊಟ್ಟಿರೋ ಆಸ್ತಿನ ವಾಪಸ್ ಪಡೆಯೋದಕ್ಕೆ ಪ್ರೀತಿ ನಾಟಕ ಆಡ್ತಾ ಇದ್ದೀರಾ. ನಿಮ್ಮ ಆಸ್ತಿ ಬೇರೆಯವ್ರ ಕೈಗೆ ಹೋದ್ರೆ ನಾನೇನು ಮಾಡಲಿ? ನಾನು ಅಂದ್ಕೊಂಡಿದ್ದೆ ನೀವೇ ಬುದ್ಧಿವಂತರು ಅಂತ. ಆದರೆ ನಿಮ್ಮನ್ನ ಹ್ಯಾಮರ್ಸಿದ ಆ ಫ್ರಾಡ್ ಇದ್ದಾನಲ್ವಾ, ಈಸ್ ರಿಯಲಿ ಗ್ರೇಟ್. ಅವನಿಗೆ ಸಿಕ್ಕಿರೋ ನಿಮ್ಮ ಆಸ್ತಿ ಅದು ಅವನ ಬುದ್ಧಿವಂತಿಕೆಗೆ ಸಿಕ್ಕಿರೋ ಬಹುಮಾನ. ಆಕಾಶ್, ಅದು ಹಾಗಲ್ಲಪ್ಪ, ನನ್ನ ಮಾತು ಕೇಳು. ನೀನು ನನಗೆ ಮುಖ್ಯ ಕಣೋ, ಆದರೆ ನಿಲ್ಲಿಸಿ, ಸಾಕು ನಿಮ್ಮ ಈ ಪ್ರೀತಿ ನಾಟಕ. ನಿಮ್ಮ ಆಸ್ತಿ ನೀವು ಯಾರಿಗೋ ಕೊಡ್ರಿ ಅಂತ ನಾನು ಕೊಡೋದಕ್ಕಾಗೋದಿಲ್ಲ. ನೋಡಿ, ನೀವು ನನ್ನ ಇಲ್ಲಿ ಕರೆಸಿರೋದು ನನ್ನ ಆಸ್ತಿನ ಕಿತ್ಕೊಳ್ಳೋದಕ್ಕಂತಾದ್ರೆ ನಾನು ಈಗಲೇ ಹೊರಡ್ತಾ ಇದ್ದೀನಿ. ನನಗೆ ಅಪ್ಪನೂ ಬೇಡ, ಯಾರು ಬೇಡ. ಆಕಾಶ್ ಪ್ಲೀಸ್, ಏನು ಮಾತು ಅಂತ ಆಡ್ತಾ ಇದ್ದೀರಾ? ಅವರೇ ಬಯಸ್ ಬಂದು ನಮ್ಮನ್ನು ಹರಿಸ್ತಾ ಇದ್ದಾರೆ, ಮತ್ತೆ ಅವ್ರ ಪ್ರೀತಿನ ಕಳ್ಕೊಬೇಡಿ ಆಕಾಶ್. ಧರಣಿ, ಅವ್ರಿಗೆ ಅವ್ರ ಮಗನ ಮೇಲೆ ಪ್ರೀತಿ ಇಲ್ಲ. ಅವ್ರ ಪ್ರೀತಿ ತೋರಿಸ್ತಾ ಇರೋದು ಅವ್ರ ಮಗನ ಆಸ್ತಿ ಮೇಲೆ. ಅದನ್ನು ಕಿತ್ಕೊಳ್ಳೋದಕ್ಕೆ ಈ ನಾಟಕ ಆಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಸುಖ ಶಾಂತಿ ಬೇಕಾಗಿಲ್ಲ, ನಮ್ಮ ಶಾಂತಿನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಆಕಾಶ್, ನೀನು ತಪ್ಪು ತಿಳ್ಕೊಂಡಿದ್ಯಪ್ಪ. ಇಲ್ಲ ಡೇ, ನಾನು ತಪ್ಪಾಗಿ ತಿಳ್ಕೊಂಡಿಲ್ಲ. ಆವತ್ತು ಮದುವೆ ಮಂಟಪದಲ್ಲಿ ಮಾಲಿನಿಯವರು 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟಾಗ ಅದನ್ನು ಕಿತ್ತು ಬಿಸಾಕಿ 10 ಕೋಟಿ ರೂಪಾಯಿ ಆಸ್ತಿ ಕೊಡ್ತೀನಿ ಅಂತ ಹೇಳಿದ್ರಿ.
ಅದ್ಯಾಕೆ ಹೇಳಿ? ನಿಮ್ ದೊಡ್ಡಸ್ತಿಗೆನ ಉಳಿಸ್ಕೊಳ್ಳೋದಕ್ಕೆ. ಆದ್ರೆ ಈಗ ಅದೇ ಆಸ್ತಿನ ಕಿತ್ಕೊಳ್ಳೋದಕ್ಕೆ ನಾಟಕ ಆಡ್ತಾ ಇದ್ದೀರಾ. ನೋಡಿ, ನಾನು ಯಾವುದೇ ಪೇಪರ್ಗೂ ಸೈನ್ ಮಾಡಲ್ಲ. ಹೊರಡಿ ಪ್ಲೀಸ್, ಪ್ಲೀಸ್ ಹೊರಡಿ. ನಿಮ್ಮಿಬ್ರಲ್ಲಿ ಯಾವುದೇ ವ್ಯತ್ಯಾಸ ನನಗೆ ಕಾಣಿಸ್ತಾ ಇಲ್ಲ. ಧರಣಿ ಹೊರಡು, ನಾವು ಹೋಗೋಣ. ಆಕಾಶ್ ಬೇಡ ಕಣು, ನೀನು ಧರಣಿ ಮನೆ ಬಿಟ್ಟು ಹೋಗ್ಬೇಡಿ. ಅಮ್ಮ, ನೀನು ತೋರಿಸ್ತಾರೋ ಈ ಪ್ರೀತಿ ನಿಜಾನೋ ನಾಟಕನೋ ಅಂತ ನಾನು ಗೊತ್ತಿಲ್ಲ. ಆದರೆ ನೀನು ತೋರಿಸಿರೋ ಪ್ರೀತಿಗೆ ತುಂಬ ಥ್ಯಾಂಕ್ಸ್. ಧರಣಿ ಹೊರಡು. ಒಂದ್ಸಲ ಯೋಚನೆ ಮಾಡಿ ಆಕಾಶ್. ನೋ ಧರಣಿ ಹೊರಡು. ನಾನ್ ಬರ್ದಿದ್ದೀನಿ, ನೀನ್ ಸುಮ್ನೆ ಟೆನ್ಷನ್ ಆಗ್ಬೇಡ, ನನಗೂ ಟೆನ್ಷನ್ ಮಾಡ್ಬೇಡ. ಅರ್ಥ ಆಯ್ತಾ? ಓಕೆ, ನಂಗೊಂದ್ ಸ್ವಲ್ಪ ಕೆಲಸ ಇದೆ, ನಾ ಹೊರಡ್ತೀನಿ. ಹುಷಾರು, ಬಾಯ್. ಹೀಗೆ ಸ್ಟ್ರೇಟ್ ಆಗಿ ಹೋಗ್ಬಿಡಿ, ಬೇಗ ಹೋಗಿ. ಸುಲಭವಾಗಿ ನಾನು ಮೋಸ ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಜೆ ಕೆ. ಹಿ ಈಸ್ ಎ ಫ್ರಾಡ್. ನಾನು ಹೇಳ್ತೀನಿ ಏನ್ ನಡೀತು ಅಂತ. ನಾನು ಹೇಳ್ತೀನಿ ಮಾಲಿನಿ, ನಿನ್ನ ದಿನನಿತ್ಯದ ಕಿರಿಕಿರಿ, ಅನಗತ್ಯದ ಕಿರುಕುಳ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ನಿನಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ನನ್ನ ಮಗನ ಮದುವೆ ವಿಷಯದಲ್ಲಿ ನೀನು ಮೂಗು ತೋರಿಸಿ ಸಮಾಜದಲ್ಲಿ ನಾನು ತಲೆ ಎತ್ತೋದಕ್ಕಾಗದ ಹಾಗೆ ಮಾಡಿದ್ದನ್ನ ಮರಿಬೇಕು ಅಂದ್ರೂ ನಾನು ಮರೆಯೋದಕ್ಕಾಗಿರಲಿಲ್ಲ. ಆ ಸಮಯದಲ್ಲಿ ನನ್ನ ಕೈಗೆ ತಾಳವಾಗಿ ಸಿಕ್ಕಿದ್ದು ಕೃಷ್ಣ. ಆದ್ರೆ ಆದ್ರೆ ನಾನು ಸೋತೋದೆ ಬಾಲಿನಿ. ನನಗೆ ಗೊತ್ತು ಜೆ ಕೆ, ನಿನ್ನ ಪ್ರಾಪರ್ಟಿನೆಲ್ಲ ಕಿತ್ಕೊಂಡವನು ನನ್ನ ಅಳಿಯ ಕೃಷ್ಣ ಅಂತ. ನಿನ್ಗೆ ಅವನ ಮೇಲೆ ಕೋಪ ಇದೆ ಅಂತಾನೂ ನನಗೆ ಗೊತ್ತು. ಅವನೊಬ್ಬ ಫ್ರಾಡ್, ತುಂಬಾ ಬುದ್ಧಿವಂತಿಕೆಯಿಂದ ನನ್ನ ಮಗಳನ್ನ ಮರಳು ಮಾಡಿ ಮೋಸ ಮಾಡಿ ಬುಟ್ಟಿ ಹಾಕೊಂಡ, ನನ್ನನ್ನು ಫೂಲ್ ಮಾಡ್ದ. ಇಡಿಯಟ್ ಮಾಲಿನಿ, ನಾನು ಅವನ ಹತ್ರ ಸಾಲ ತಗೊಂಡಿಲ್ಲ. ಅವನು ತೋರಿಸಿದ ಡೌಲು, ಶ್ರೀಮಂತಿಕೆ, ಅವನು ತೋರಿಸಿದ ಕನ್ಸ್ಟ್ರಕ್ಷನ್ ಸೈಟ್ಸ್, ಇದೆಲ್ಲ ನಾನು ಮಾಡಿದ ಸೆಟಪ್. ವಾಟ್? ಹೌದು ಮಾಲಿನಿ, ನಿನ್ನ ಅಹಂಕಾರ ಮುರಿಬೇಕು ಅಂತಂದ್ರೆ ನಿನ್ನ ಆಸ್ತಿಯೆಲ್ಲ ನಿನ್ನ ಕೈ ಬಿಟ್ಟು ಹೋಗ್ಬೇಕು. ಆಗ ನೀನು ಬೀದಿಗೆ ಬಂದು ನಿಲ್ತೀಯ ಅಂತ ಯೋಚನೆ ಮಾಡಿ ನಾನು ನನ್ನ ಆಸ್ತಿನೆಲ್ಲ ಅವನ ಹೆಸರಿಗೆ ಬರೆದುಕೊಟ್ಟೆ. ಅವನು ಯಾವ ಸೀಮೆ ಕೋಟ್ಯಾಧಿಪತಿನೂ ಅಲ್ಲ. ಆದರೆ ಮಾಲಿನಿ, ಈಗ ಅವನು ನನಗೂ ಮುಳುಗು ನೀರು ತಂದಿಟ್ಟಿದ್ದಾನೆ. ನಾನು ನಿನ್ನ ಕಣ್ಣನ್ನು ಚುಚ್ಚೋದಕ್ಕೆ ಅಂತ ಹೋದೆ, ಆದರೆ ನನ್ನ ಕಣ್ಣನ್ನೇ ಕಳ್ಕೊಂಡೆ. ಇಷ್ಟೇ ನಡೆದಿದೆ. ಈಗ ನಾನು ನನ್ನ ಎಲ್ಲ ಆಸ್ತಿನೂ ಕಳ್ಕೊಂಡಿದ್ದೀನಿ.
ಮಾಡು. ಜೆಕೆ, ನಮ್ಮ ನಮ್ಮ ದ್ವೇಷಕ್ಕೆ ನಾವೆಂತ ಅನಾಹುತ ಮಾಡ್ಕೊಂಡ್ವಿ ನೋಡು. ಹಿಂದೊಂದು ಸಲ ನಾನು ನಿನಗೆ ಹೇಳಿದ್ದೆ, ಯಾರೋ ನಮ್ಮಿಬ್ಬರ ಮಧ್ಯದ ದ್ವೇಷನ ಎನ್ಕ್ಯಾಶ್ ಮಾಡ್ಕೋತಿದ್ದಾರೆ, ಕೇರ್ಫುಲ್ ಆಗಿರು ಅಂತ. ನೆನಪಿದೆಯಾ? ಆಗ ನೀನು ನನ್ನ ಮಾತು ಕೇಳಲಿಲ್ಲ. ಈಗ ನೋಡು, ಇಬ್ರು ಬೀದಿಗೆ ಬಂದು ನಿಂತಿದ್ದೀವಿ. ನಾನು ಬೀದಿಗೆ ಬರೋದಿಲ್ಲ ಜೆಕೆ, ಅವನನ್ನು ಸುಮ್ಮನೆ ಬಿಡೋದಿಲ್ಲ. ನನ್ನ ಸಿಟ್ಟಿನ ಬಿಸಿ ಏನು ಅಂತ ಅವನಿಗೆ ತೋರಿಸ್ತೀನಿ. ಈಗ ಮೈ ಪರ್ಸ್ಕೊಂಡ್ರೆ ಏನು ಪ್ರಯೋಜನ ಮಾಲಿನಿ? ಅವನು ನನ್ನದನ್ನು ಕಿತ್ಕೊಂಡ, ನಿನ್ನದನ್ನು ಕಿತ್ಕೊಂಡು ಹೊರಟು ಹೋದ. ಅಷ್ಟೇ ಆಗಿದ್ದಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ ಜೆಕೆ. ರಾಸ್ಕಲ್ ನನ್ನ ಮಗಳನ್ನು ಕರ್ಕೊಂಡು ಹೋಗಿದ್ದಾನೆ. ಅವಳ ಜೀವಕ್ಕೆ ಏನಾದರೂ ಅಪಾಯ ಆದರೆ ನನ್ನ ಜೀವನ ಪೂರ್ತಿ ಅವನ ಹಿಂದೆ ಓಡಾಡಬೇಕಾಗುತ್ತೆ. ನೋ, ಹಾಗಾಗಬಾರ್ದು. ಅವನು ನನ್ನ ಮಗಳಿಗೆ ಏನಾದರೂ ಅಪಾಯ ಮಾಡೋಕ್ಕೆ ಮುಂಚೆ ಅವನಿಗೊಂದು ಗತಿ ಕಾಣಿಸ್ಬೇಕು. ಎಸ್. ಹಲೋ, ನೀವು ಕಳ್ಳರನ್ನ ಬೆನ್ನ ಹತ್ತಿ ಹಿಡಿತೀರಲ್ಲ, ನಿಮಗ್ ಭಯ ಆಗಲ್ವಾ? ನನ್ಗಂತೂ ಪೊಲೀಸ್ನವ್ರನ್ನ ನೋಡ್ತಾ ಇದ್ರೆ ಪೊಲೀಸ್ನವ್ರು ಎಷ್ಟು ಕಷ್ಟ ಪಡ್ತಾರೆ ಅಂತ ಹೆಮ್ಮೆ ಆಗತ್ತೆ. ನೀವು ಕಳ್ಳರನ್ನ ದರೋಡೆಕೋರ್ನ ಹಿಡಿಯಕ್ ಹೋಗಿ ಅಪಾಯ ಸಿಕ್ಕಾಕೋತೀರೇನೋ ಅಂತ ಭಯನೂ ಆಗ್ತಿರುತ್ತೆ. ಥ್ಯಾಂಕ್ಸ್ ರೀ. ಪೊಲೀಸ್ನವರು ಕಳ್ಳರ ಜೊತೆ ಸೇರ್ಕೊಂಡು ಜನಗಳು ಪ್ರಾಣ ತೆಗಿತಾರೆ ಅಂತ ಎಲ್ಲರೂ ಬೈಕೋತಾರೆ. ಅಪರೂಪಕ್ಕೆ ನೀವೊಬ್ರು ಹೊಗಳ್ತಾ ಇದ್ದೀರ. ಒನ್ಸ್ ಅಗೇನ್ ಥ್ಯಾಂಕ್ಸ್. ಹೋಗಿಪ್ಪ, ನಾನು ಎಷ್ಟು ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ, ಇನ್ನೂ ಹೋಗಿ ಬನ್ನಿ ಅಂತಾನೆ ಇದ್ದೀರಾ? ನಿಮ್ಮನ್ನ ಎದುರು ನೋಡಿದ್ಮೇಲೆ ಹೇಗೆ ಅನ್ಸುತ್ತೋ ಹಾಗೆ ಮಾತಾಡ್ತೀನಿ. ಪುನಃ ಅದೇ ಮಾತಾಡ್ತಿದ್ದೀರಾ? ನಿಮ್ಗೆ ನನ್ನ ಬಗ್ಗೆ ಏನು ಅನ್ಸೋದೇ ಇಲ್ವಾ? ನಾನು ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ದೀನಿ ಗೊತ್ತಾ? ನಿಮ್ ಧ್ವನಿ ಕೇಳ್ತಾ ಇದ್ರೆ ನನ್ನ ಮನ್ಸ್ಗೆ ಒಂಥರ ಆಗುತ್ತೆ. ಆದ್ರೂ ನಿಮ್ಮನ್ನ ಎದುರು ನೋಡೋದಕ್ಕೆ ಆಗ್ತಾ ಇಲ್ವೇ? ನೀವು ಮನಸ್ಸು ಮಾಡ್ಬೇಕು ಸರ್, ನಿಮ್ಮ ಅಭಿಮಾನಿಗಳನ್ನ ಹೀಗೆ ನಿರಾಶೆ ಮಾಡಬಾರ್ದು ಪ್ಲೀಸ್. ಯಾರ ಜೊತೆ ಮಾತಾಡ್ತಿದ್ದೆ? ಇತ್ತೀಚೆಗೆ ನಿನ್ ಫೋನಲ್ಲಿ ಮಾತಾಡೋದು ಜಾಸ್ತಿ ಆಗ್ತಾ ಇದೆ. ಹಂಗಲ್ಲ ರೀ, ಇದು ಸೆಲ್ ಫೋನ್ ಕಂಪ್ನಿದು, ಒಂದಲ್ಲ ಒಂದು ಆಫರ್ ಇದೆ ಅಂತ ಫೋನ್ ಮಾಡ್ತಾನೆ ಇರ್ತಾರೆ, ಇಲ್ಲಾಂದ್ರೆ ಬಿಲ್ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾರೆ. ನನಗೆ ಬೇಜಾರಾಗ್ಬಿಟ್ಟಿದೆ. ನೀವು ಬನ್ನಿ, ಮುಖ ತೊಳ್ಕೊಳ್ಳಿ, ನಾನು ತಿಂಡಿ ತರ್ತೀನಿ. ಇತ್ತೀಚೆಗೆ ಇವಳು ಒಳಗೊಂದು ಹೊರಗೊಂದು ಮಾತಾಡ್ತಿದ್ದಾಳೆ, ಇದೇನು ಅಂತ ಕಂಡುಹಿಡಿಯಲೇಬೇಕು. ಗುಡ್ ಮಾರ್ನಿಂಗ್ ಮಾಲಿನಿ. ಮಾಲಿನಿ, ಏನ್ ತುಂಬಾ ಟೆನ್ಷನ್ ಮಾಡ್ಕೊಂಡು ಯಾರಿಗೋ ಫೋನ್ ಮಾಡ್ತಿರೋ ಹಾಗಿದೆ? ನನ್ನ ತಮ್ಮನ್ಗೆ. ತಮ್ಮನ್ಗ? ಏನ್ ವಿಷಯ ರೀ? ನಿಮ್ಗೆ ಹೇಳೋದ್ರಿಂದ ಏನ್ ಪ್ರಯೋಜನ? ಯಾವತ್ತಾದ್ರೂ ನಿಮ್ಮಿಂದ ಕೆಲಸ ಆಗಿದ್ಯಾ? ಮಾಲಿನಿ, ನನ್ನಿಂದ ಪ್ರಯೋಜನ ಆಗುತ್ತೋ ಇಲ್ವೋ ಅನ್ನೋದು ಎರಡನೇ ವಿಚಾರ. ವಿಷಯ ಏನು ಅಂತ ಹೇಳಿದ್ರೆ ನನಗೆ ಗೊತ್ತಾಗೋದು. ನಿಮ್ಗೆ ಅದೆಲ್ಲ ಅರ್ಥ ಆಗೋದಿಲ್ಲ, ಸ್ವಲ್ಪ ಸುಮ್ಮನಿರಿ. ನಿನ್ನ ಇಷ್ಟದ ಪ್ರಕಾರನೇ ಕೋಟ್ಯಾಧಿಪತಿ ಅಳಿನ್ಗೆ ಮಗಳನ್ ಕೊಟ್ಟು ಮದುವೆ ಮಾಡಿ ನಿನ್ ಜವಾಬ್ದಾರಿನ ಕಳ್ಕೊಂಡಿದ್ಯಾ. ಅಳಿಯಾನು ಕೂಡ ಚಿನ್ನದಂತ ಹುಡುಗ. ಚಿನ್ನದಂತ ಅಳಿಯಾನ? ಮೈ ಫೋರ್ಟ್, ಅವನೊಬ್ಬ ಫ್ರಾಡ್. ವಾಟ್? ಫ್ರಾಡಾ? ಮಾಲಿನಿ, ವಿಷಯ ಏನು ಅಂತ ತಿಳ್ಕೊಂಡಿದೆ, ಅವನು ಫ್ರಾಡ್ ಅಂತ ಹೇಗೆ ಹೇಳ್ತೀಯ? ಹೇಗೆ ಅಂದ್ರೆ, ಅವನ್ ಜೇಕೆ ಮೋಸ ಮಾಡಿ ಅವನ ಆಸ್ತಿನೆಲ್ಲ ಕಿತ್ಕೊಂಡಿದ್ದಾನೆ, ಹಾಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ನೆಪದಲ್ಲಿ ನನಗೂ ಮೋಸ ಮಾಡಿ. ಈ ವಿಷಯನ ನಿನ್ನ ಹತ್ರ ಯಾರು ಹೇಳಿದ್ರು? ಜೆಕೆ. ಜೆಕೆ ಹೇಳ್ದ? ಜೆಕೆನ? ಮಾಲಿನಿ, ಆ ಜೆಕೆನು ನೀನು ಹಾವು ಮುಗಿಸಿದ ಹಾಗೆ. ಸಮಯ ಸಂದರ್ಭ ಸಿಕ್ಕಿದ್ರೆ ಸಾಕು, ಒಬ್ಬರ ಮೇಲೆ ಒಬ್ರು ದ್ವೇಷ ಸಾಧಿಸ್ಬೇಕು ಅಂತ ಕಾಯ್ತಾ ಇರ್ತೀರ. ಅಂತದ್ರಲ್ಲಿ ಈ ಸಂದರ್ಭನ ಉಪಯೋಗಿಸ್ಕೊಂಡು ಆ ಜೆಕೆ ಯಾವ ಸುಳ್ಳು ಹೇಳಬಾರ್ದು. ಇರ್ಬೋದು ರಾಜಶೇಖರ್,
ನಾನು ಅಷ್ಟು ಸುಲಭವಾಗಿ ಎಲ್ಲರೂ ನಂಬೋದಿಲ್ಲ. ಆದರೆ ನನಗೆ ಮೊದಲಿಂದನೇ ಕೃಷ್ಣನ ಮೇಲೆ ಅನುಮಾನ ಇತ್ತು. ಮದುವೆಗೆ ಮುಂಚೆನೆ ನನ್ನ ಹತ್ರ 30 ಕೋಟಿ ರೂಪಾಯಿ ಕೇಳಿದ್ದ. ಆ ಅನುಮಾನ ಇವತ್ತು ಗ್ಯಾರಂಟಿ ಆಯಿತು. ನೋ ಮಾಲಿನಿ, ಹಣಕ್ಕೋಸ್ಕರ ನನ್ನ ಅಳಿಯ ಈ ರೀತಿ ಮಾಡಿದ್ದಾನೆ ಅಂದರೆ ನಾನು ನಂಬ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಇಷ್ಟೆಲ್ಲ ಆದಮೇಲೂ ನಂಬೋದಿಲ್ಲ ಅಂದರೆ ಅದು ನಿಮ್ಮ ಹಣೆ ಬರ. ನಾನು ಅವನ ಹತ್ರ ನೇರವಾಗಿ ಹೋಗಿ ಈ ವಿಷಯನ ಇತ್ಯರ್ಥ ಮಾಡ್ತೀನಿ. ನೋಡು ಮಾಲಿ, ವಿಷಯ ಏನೇ ಇದ್ರು ಅವನು ನಮ್ಮ ಅಳಿಯ. ಇದನ್ನೇ ದೊಡ್ಡದು ಮಾಡಿ ಏನಾದರೂ ಅನಾಹುತಕ್ಕೆ ಎಡೆ ಮಾಡಿಕೊಡ್ಬೇಡ. ಅದಕ್ಕೆ ಆ ವಿಷಯನ ಇತ್ಯರ್ಥ ಮಾಡೋದಕ್ಕೆ ನಾನು ಅಲ್ಲಿಗೆ ಹೋಗಿ ಅವನ ಹತ್ರ ನೇರವಾಗಿ ಮಾತಾಡ್ತೀನಿ. ಆಯ್ತು ಹೋಗು, ನಾನೇನು ಬೇಡ ಅನ್ನಲ್ಲ. ಆದರೆ ನೋಡು, ಅವನ ಹತ್ರ ವಿಷಯನ ನಿಧಾನವಾಗಿ ಮಾತಾಡಿ ತಿಳ್ಕೊ. ಯಾಕೆ ಅಂದರೆ ಇದು ನಮ್ಮ ಮಗಳ ಜೀವನದ ಪ್ರಶ್ನೆ. ಅದು ನನಗೂ ಗೊತ್ತು. ನಿಮ್ಗೆ ನೋ ಎಂಟ್ರಿ ಬೋರ್ಡ್ ಅದಕ್ಕೂ ಬರೋದಿಲ್ವಾ? ವಾಟ್ ನಾನ್ಸೆನ್ಸ್! ನಿಮ್ಮ ಹತ್ರ ನಿಂತ್ಕೊಂಡು ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ, ದಾರಿ ಬಿಡ್ರಿ. ಏನ್ರಿ ಏನಂತ ತಿಳ್ಕೊಂಡಿದ್ದೀರಾ ನೀವು? ಈ ದೇಶದಲ್ಲಿ ಕಾನೂನು ಕಟ್ಟಲೆ ಏನು ಇಲ್ಲ ಅಂತಾನ? ಅಥವಾ ಇದ್ರೂ ಕೂಡ ನೀವು ಹೇಗೆ ಬೇಕಾದ್ರೂ ಅದನ್ನು ಮುರಿಬಹುದು ಅಂತ ತಿಳ್ಕೊಂಡಿದ್ದೀರಾ? ಏಯ್, ನೀನೇನಾದ್ರೂ ಅನ್ಕೊಳ್ಳಯ್ಯ, ನನಗೆ ಮೊದಲು ದಾರಿ ಬಿಡು. ನನ್ನ ಯಾರು ಅನ್ಕೊಂಡಿದ್ಯಾ? ನನ್ನ ತಮ್ಮ ACP. ಸಿಕ್ಕಕೊಂಡು ರೂಪ ಅಷ್ಟು ಹೇಳೋದು ಈ ಹೆಸರುಗಳನ್ನ. ಮೊದಲು ಸ್ಟೇಷನ್ ನಡೀರಿ, ಆಮೇಲೆ ಪುರಾಣ ಓದಿರಂತೆ. ವಾಟ್, ನನ್ನ ಹತ್ರ ಹೇಗೆ ಮಾತಾಡ್ತೀಯಾ? ಯು ಫೂಲ್, ನಿನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಮೊದಲು ಎಕ್ಸ್ಕ್ಯೂಸ್ ಕೇಳಿ ನನ್ನ ಹೋಗೋದಕ್ಕೆ ಬಿಡು. ಏಯ್, ಕೀ ಕೊಡೋ, ಕೀ ಕೊಡೋಕ್ಕಾಗಲ್ಲ ಸರ್. ಈ ಅಮ್ಮನಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಮೈಗತ್ತಲ್ಲ ಅಂತ ಕಾಣುತ್ತೆ. ಈಜೆಟ್, ನನಗೆ ಏನೇನು ಅಂತ್ಯ?